ಗೊತ್ತಿಲ್ಲ, ನಿನ್ನೆ ಮೊನ್ನೆ ಅವರು ಮಳೆಯಿಂದ ಅನಾಹುತ ಆಗಿರ್ತಕ್ಕಂಥ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥ ಪ್ರದೇಶಗಳಿಗೆ ಅವರು ಹೋಗಿದ್ದರು, ನಾನು ಹೋಗಿದ್ದೆ, ಕೆಲವು ಪ್ರದೇಶಗಳಿಗೆ ನಾನು ಹೋಗಿದ್ದೆ. ಬಟ್ ಏನಾಗಿದೆ ಅಂತಂದರೆ, ಈಗ ಮಳೆ ಬಂದು ಮನೆಗೆ ನೀರು ನುಗ್ಗಿದ ಮೇಲೆ ಹೋದಂಥ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಮಳೆ ಇಲ್ಲದಿರೋಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಲೋ ಲೈಯಿಂಗ್ ಏರಿಯಾಗಳಿದ್ದಾವೆ ಬೆಂಗಳೂರಿನಲ್ಲಿ, ಅಂಥ ಕಡೆ ನೀರು ಎಲ್ಲಿ ನುಗ್ಗುತ್ತೆ, ಯಾತಕ್ಕೋಸ್ಕರ ನುಗ್ತಾ ಇದೆ, ಇದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಪರಿಹಾರ ಕೊಡಬೇಕಲ್ವ. ಚರಂಡಿಗಳು ಚಿಕ್ಕದಾಗಿದ್ದಾವೆ, ಅವು ದೊಡ್ಡ ಚರಂಡಿಗಳು ಮಾಡಬೇಕು. ರಾಜಕಾಲುವೆ ಮುಚ್ಚೋಗಿದೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನು ಮಾಡಬೇಕು. ಮತ್ತು ಇವೆಲ್ಲ ಮಾಡಬೇಕಾದ್ರೆ ದುಡ್ಡು ಕೊಡಬೇಕಲ್ವ ಸರ್. ಈಗ ಈ ಸರ್ಕಾರ ಬಂದು ಒಂದು ರೂಪಾಯಿನೂ ಕೊಟ್ಟಿಲ್ಲ ಸರ್. ಈಗ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ, ಈ ಬೆಂಗಳೂರು ಇವತ್ತಿನ ಪರಿಸ್ಥಿತಿಗೆ ಕಾಂಗ್ರೆಸ್ ಕಾರಣ, ಪಾಪದ ಕೂಡ ತುಂಬಿಸಿ ನಮ್ಮ ಕೈ ಕೊಟ್ಟೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಪ್ಪ, ಅವರು ಮೇಯರ್ ಆಗಿದ್ರು ಅಲ್ವಾ? ಇಲ್ಲ, ಬಿಜೆಪಿ ಯಾರು ಮೇಯರ್ ಆಗಿದ್ದವರು? ಪಾಪದ ಕೂಡ ಅವ್ರದ್ದು ನಮ್ದು ಬೆಂಗಳೂರು. ನಾನು 1217 ಕೋಟಿ ಕೊಟ್ಟಿದ್ದೀನಿ, ನೀವೆಷ್ಟು ಕೊಟ್ಟಿದ್ಯಪ್ಪ ಅಶೋಕ? ಈ ಹಳೆ ಹೊಸ ಬಡಾವಣೆಗಳಿರಲಿ, ಹಿಂದಿ ಇವೆಲ್ಲ ಇದ್ವಲ್ಲ, ಹಳ್ಳಿ ಹಳೆ ಇವೆಲ್ಲ ಚಿಕ್ಕ ಚಿಕ್ಕ ಮೋರಿಗಳಿರ್ತವೆ, ಅವನ್ನೆಲ್ಲ ನೀವು ದೊಡ್ಡದು ಮಾಡಬೇಕಲ್ವ. ರಾಜಕಾಲುವೆಗಳೆಲ್ಲ ಒತ್ತುವರಿ ಆಗ್ಬಿಟ್ಟಿದ್ದಾವೆ, ರಾಜಕಾಲುವೆಗಳೆಲ್ಲ ಸಿಲ್ಟಪ್ ಆಗ್ಬಿಟ್ಟಿದ್ದಾವೆ, ಅವೆಲ್ಲ ಮಾಡಿ ತೆಗಿಬೇಕಲ್ವಾ? ಅವೇನು ಮಾಡದೆ ಆದರೆ ಸುಮ್ಮನೆ ಕಾಂಗ್ರೆಸ್ನವ್ರ ಪಾಪದ ಕೂಡ ಇದು ಅಂತಂದ್ರೆ ಅಲ್ಲ ಸರ್. ಈಗ ವಾಟ್ ಯು ಹ್ಯಾವ್ ಡನ್ ಸರ್, ಬೆಂಗಳೂರಲ್ಲಿ ಕೆರೆಗಳನ್ನು ಇನ್ 3 ಇಯರ್ಸ್ ವಾಟ್ ಯು ಹ್ಯಾವ್ ಡನ್, ಅದು ಮೊದಲು ಹೇಳು. ಅಲ್ಲ ಸರ್, ಬೆಂಗಳೂರಿನಲ್ಲಿ ಕೆರೆಗಳನ್ನು ಒತ್ತುವರಿ ಮಾಡಿ ಅಲ್ಲಿ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಕಾಂಗ್ರೆಸ್ ಅಂತ. ಹಿಂದೆ ತಪ್ಪುಗಳಾಗಿರ್ಬೋದು ಅಂತ ಇಟ್ಕೊಂಡು ಅದಕ್ಕೆ ಅವರು ಪಾಪದ ಕೊಡ ಅಂತ ಹೇಳಿದ್ರು. ಇವರು ಇದ್ರಲ್ಲ ಮೇಯರ್ ಆಗಿದೆ, ಯಾಕೆ ಅದನ್ನೆಲ್ಲ ಮಾಡಲಿಲ್ಲ, ಸರ್ ಮಾಡಲಿಲ್ಲ? ಅಲ್ಲ, ತಪ್ಪುಗಳಾಗಿದೆ ಆಯ್ತಪ್ಪ. ಇವರು ಇದೀಗ ಮಂತ್ರಿ, ಇವನು ಎಷ್ಟು ದಿನ ಎಷ್ಟು ವರ್ಷದಿಂದ ಎಂ ಎಲ್ ಎ ಆಗಿರೋದು? ಹಾಂ, ವೈ ಹ್ಯಾಸ್ ನಾಟ್ ಡನ್.